ಕರಾವಳಿ ಕಾಂಗ್ರೆಸ್ನಲ್ಲಿ ಹೊಸ ಚುನಾವಣಾ ದಾಳ ಬಿಜೆಪಿ ವಿರುದ್ಧ ಕೈ ನಾಯಕರ ಭಾಷಾರಣ ತಂತ್ರ ತುಳುವಿಗೆ ಅಧಿಕೃತ ಭಾಷೆ ಸ್ಥಾನಮಾನದ ಅಸ್ತ್ರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಬಿಜೆಪಿ ಸರ್ಕಾರ ತುಳುಗೆ ಅಧಿಕೃತ ಸ್ಥಾನಮಾನ ಕೊಡಿಸ್ತೀವಿ ತುಳು ಬಗ್ಗೆ ತುಳು ಲಿಪಿ ಏನಾಗಿದೆ ಅದು ನಿಜಕ್ಕೂ ಕೇಂದ್ರದಲ್ಲಿ ಪ್ರಸ್ತಾವನೆ ಆಗಿದೆ ಕೇಂದ್ರದಲ್ಲಿ ಚರ್ಚೆ ಆಗಿದೆ ಇನ್ನೇನು ಆಗೇ ಬಿಡುತ್ತೆ ಅಂತ ಎರಡು ಸಾವಿರದ ಒಂಬತ್ತರಲ್ಲಿ ಒಂದು ದೊಡ್ಡ ಸಮಾವೇಶ ಆಗಿತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ಅವ್ರನ್ನ ನೇತೃತ್ವದಲ್ಲಿ ಆ ನಂತರದಲ್ಲಿ ಸರ್ಕಾರಗಳು ಭಾಷ್ ಭಾಷಣ ಮಾಡಿದ್ದೇನು ಮೋದಿ ಧರ್ಮಸ್ಥಳಕ್ಕೆ ಬಂದಿದ್ದೇನು ಸಾಕಷ್ಟು ಚರ್ಚೆ ಆಯಿತು ಆದರೆ ತುಳುವಿಗೆ ಅಧಿಕೃತ ಸ್ಥಾನಮಾನ ಸಿಗಲಿಲ್ಲ ಭಾಷೆಯ ವಿಚಾರದಲ್ಲಿ ಹೀಗಾಗಿ ಕರಾವಳಿಯ ಕಾಂಗ್ರೆಸ್ ಅಭ್ಯರ್ಥಿಗಳು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ತುಳುವಿಗೆ ಸಿಗಬೇಕಾದ ಸ್ಥಾನಮಾನ ಒಂದು ಗೌರವ ಅಧಿಕೃತ ಸ್ಥಾನಮಾನ ಎಲ್ಲವನ್ನ ನಾವು ಕೊಟ್ಟೇ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಪ್ರಚಾರವನ್ನು ಆರಂಭಿಸಿದ್ದಾರೆ ಇದು ಕರಾವಳಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಿರೋ ವಿಚಾರ ಯಾಕಂದ್ರೆ ತುಳುವಿಗೆ ಅಧಿಕೃತ ಸ್ಥಾನಮಾನ ನೀಡಬೇಕು ಅನ್ನೋದು ಬಹಳ ವರ್ಷಗಳ ಬೇಡಿಕೆ ದಶಕಗಳ ಬೇಡಿಕೆ ಅದಕ್ಕೆ ಲಿಪಿನೂ ರೆಡಿ ಆಯ್ತು ಎಲ್ಲವೂ ಇತ್ತೀಚೆಗೆ ಅದನ್ನ ತುಳುವೇ ಆದ್ರೂ ಕೂಡ ಕನ್ನಡದಲ್ಲಿ ಮೆಸೇಜ್ಗಳನ್ನ ಕಳಿಸೋದು ಪಾಸ್ ಮಾಡೋ ತಿಳಿಸರ ಆದ್ರೆ ತುಳುವಿಗೆ ತನ್ನದೇ ಆದ ಸ್ಥಾನಮಾನ ಬೇಕು ಅಂತ ಕೊಟ್ಟ ಭರವಸೆಯನ್ನ ಬಿಜೆಪಿ ಉಳಿಸ್ಕೊಳ್ಳಿಲ್ಲ ನಾವು ಅದನ್ನ ಈಡೇರಿಸ್ತೀವಿ ಅಂತ ಕಾಂಗ್ರೆಸ್ನವರು ಹೇಳಕ್ ಶುರು ಮಾಡಿದ್ದಾರೆ ಆಗ್ಬಹುದು ಇಂಪ್ಯಾಕ್ಟ್ ಆಗತ್ತೆ ಅಂತಿದೆ ಆಗಲ್ಲ ಅಂತೇನಿಲ್ಲ ಸೊ ಇಂಪ್ಯಾಕ್ಟ್ ಆಗುತ್ತೆ ಅಂತ ಇದೆ ಇಷ್ಟ ಮಟ್ಟಿಗೆ ಅದು ಓಟ ಕನ್ವರ್ಟ್ ಆಗತ್ತೆ ಅಂತ ನೋಡ್ಬೇಕಾಗತ್ತೆ ಒಂದಷ್ಟು ಪರ್ಸೆಂಟ್ ಆದ್ರೂ ಸಾಕು ದೊಡ್ಡ ಮಟ್ಟಿಗೆ ಆಗ್ಬೇಕು ಅಂತ ಯಾಕಂದ್ರೆ ಹೇಗೆ ಎಲ್ಲಿ ಕನ್ನಡ ಅಂತ ಹೋರಾಟಗಳು ಅವು ಇವು ಆಗುತ್ತೆ ಅಷ್ಟೇ ತುಳುವಿನ ಬಗ್ಗೆ ಆ ತುಳುನಾಡಲ್ಲಿ ಅಭಿಮಾನ ಇದೆ ಇದಿದೆ ಬಟ್ ಇದನ್ನ ಅವ್ರು ಮಾಡಿಲ್ಲ ನಾವು ಮಾಡ್ತೀವಿ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಕೋಟಾಗಿ ಗೆಲುವಿನ ದಳ ಸೇರಿಸುತ್ತೆ ಅನ್ನೋದು ಒಂದಷ್ಟು ಸುಳ್ಳು 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 ತುಳು ವಿರೋಧಿಗಳಾಗಿ ಅವರು ಪ್ರೊಜೆಕ್ಟ್ ಆಗಿದ್ರೆ ಹೌದು ಬಿಂಬಿತವಾಗಿದ್ರೆ ಬಿಜೆಪಿಗೆ ನೆಗೆಟಿವ್ ಇರಲು ಹೌದು ವಿರೋಧಿಗಳು ಅಂತೇನು ಬಿಂಬಿತ ಆಗಲಿಲ್ಲ ಅದಾಗಿಲ್ಲ ಅಂತಿದೆ ಅಷ್ಟೇ ಇವ್ರು ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಅದರಲ್ಲಿ ಚುನಾವಣಾ ವಸ್ತು ಬೇರೆ ಆಗತ್ತೆ ಹೌದು ಚುನಾವಣಾ ವಸ್ತು ಬೇರೆ ಆಗತ್ತೆ ಹಾಗಾಗಿ ಇಂಪ್ಯಾಕ್ಟ್ ಆಗಲೂ ಬಹುದು ಆಗದಿರಲೂ ಬಹುದು ಹೌದು ಎಷ್ಟರ ಮಟ್ಟಿಗೆ ಯಾವ ರೀತಿ ತಗೊಂಡ್ ಹೋಗ್ತಾ ಟೇಕಫಿ ಉಳ್ಕೊಂಡಿರೋ ನಲವತ್ತು ದಿನ ಹ್ಮ್ ನಲ್ವತ್ ದಿನ ಇದೇ ಹೇಳ್ಕೊಂಡ್ರವ್ರೆ ಬಿಜೆಪಿ ಬಿಚ್ಚಿಡೋ ಬಂಡವಾಳ ಬಹಳ ಬಿದೈತೆ ಹೌದು ಸೊ ಇದೇ ಹೇಳ್ಕೊಂಡು ಅಂತ ನೋಡ್ಬೇಕು ಬಿಜೆಪಿಯ ಕೆಲ ನಾಯಕರುಗಳು ಕೂಡ ಸ್ಥಳೀಯ ನಾಯಕರು ಸರಿ ಎರಡ್ ಸಾವಿರದ ಹದ್ಮೂರಲ್ಲೇ ಮಾಡಿಸಬೇಕಿತ್ತು ಹ್ಮ್ ನಿಮ್ದೆ ಸರ್ಕಾರ ಇತ್ತು ಹಾಗೇನ್ ಮಾಡ್ತಾ ಇದ್ರಿ ಅವಾಗ ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರ ಗೆದ್ದಿದ್ರಲ್ಲ ಹ್ಮ್ ಬಿಟ್ಟು ಅವಾಗ ಏನ್ ಮಾಡ್ತಾ ಇದ್ರಿ

ಬದುಕೇ ಅದು ಅವ್ರಿಗೆ ಬದುಕಿದೆಯಲ್ಲ ಜೀವ ಜೀವನ ಎಲ್ಲವೂ ಕೂಡ ತುಳು ಆ ಭಾಗದಲ್ಲಿ ನಡೆದಿದೆ ಮಾಡಬೇಕಾಗಿತ್ತು ಬಟ್ ಅದು ಚುನಾವಣೆ ವಸ್ತು ಆಗಿ ಬಿಜೆಪಿನ ಸೋಲ್ಸ್ ಬಿಡುತ್ತೆ ಕಾಂಗ್ರೆಸ್ನ ದೊಡ್ಡ ಮಟ್ಟಕ್ಕೆ ಗೆಲ್ಸ್ ಬಿಡುತ್ತೆ ಅನ್ನೋದು ಮಾತ್ರ ಸುಳ್ಳು 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 ಒಂದಷ್ಟು ಇಂಪ್ಯಾಕ್ಟ್ ಆಗಬಹುದು ಅಷ್ಟೇ ಲಿಟಲ್ ಬಿಟ್ ದೊಡ್ಡ ಮಟ್ಟಕ್ಕೆ ಏನಿಲ್ಲ ಅಂತ ಅನ್ಕೋತೀನಿ ವೀಕ್ಷಕರೇ ನಿಮ್ಮ ಪ್ರಕಾರ ಕಾಂಗ್ರೆಸ್ನ ಈ ಹೊಸ ಅಸ್ತ್ರ ತುಳು ಭಾಷೆಗೆ ಅಧಿಕೃತ ಸ್ಥಾನಮಾನ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಹಾಗೆ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ಮದೊಂದು ಕಳಕಳಿಯ ಮನವಿ ಇರುತ್ತೆ ಯೋಗ್ಯರು ಗೋಟ್ ಹಾಕಿ ಅಯೋಗ್ಯರಿಗೆ ಗೋಟ್ ಹಾಕಕ್ಕೆ ಹೋಗ್ಬೇಡಿ ಧರ್ಮ ಜಾತಿ ಪಕ್ಷ ಹೊರತುಪಡಿಸಿ ನಿಮ್ಮ ಕ್ಷೇತ್ರದ ಅಭ್ಯರ್ಥಿಗಳು ಯಾರಿದ್ದಾರೆ ಅವ್ರಲ್ಲಿ ಯಾರು ಫಿಟ್ ಯಾರು ಅನ್ಫಿಟ್ ನೋಡಿ ಓಟ್ ಹಾಕಿ ಯಾಕೆಂದ್ರೆ ವಿಧಾನಸೌಧಕ್ಕೆ ಯೋಗ್ಯರು ಬರಬೇಕು ಹೌದು ಅದು ನಮ್ಮ ಕಳಕಳಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ